ಜೆಡಿಎಸ್ ನ ಶಾಸಕ ಕೆ ಶ್ರೀನಿವಾಸ್ ಗೌಡಗೆ ಕಾಂಗ್ರೆಸ್ ಗಾಳ ಹಾಕಿದ್ಯಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಕೋಲಾರ ಭಾಗದ ಜೆಡಿಎಸ್ ಶಾಸಕರ ಜೊತೆ ಡಿಕೆಶಿ ಚರ್ಚೆಯಂತೆ ಸದಾಶಿವನಗರದ ಡಿಕೆ ಶ್ರೀನಿವಾಸಕ್ಕೆ ಭೇಟಿ ಮಾತುಕತೆ. ಬ್ರೇಕಿಂಗ್ ನ್ಯೂಸ್. ಅಂದ್ರೆ ಒಂದಷ್ಟು ದಿನಗಳ ಮುಂಚೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ರು ಸಾಹೇಬರು ಜೆಡಿಎಸ್ ನ ಕೋಲಾರ ಭಾಗದ ಶಾಸಕರು. ಹಾಗಾಗಿ ಕಾಂಗ್ರೆಸ್ ಅವರು ಗಾಳ ಹಾಕ್ತಿರಬಹುದೇನೋ, ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಶಾಸಕ ಶ್ರೀನಿವಾಸ್ ಗೌಡ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಕೂಡ ಮಾಡುತ್ತಿದ್ದಾರಂತೆ. ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿಕೊಳ್ಳುತ್ತಾರೆ ಅನ್ನೋದು ಈಗಿರುವಂತಹ ಸುದ್ದಿ ಓಡಾಡ್ತಾ ಇದೆ ಬಲವಾಗಿ. ಶ್ರೀನಿವಾಸ್ ಗೌಡ ಡಿ ಕೆ ಶಿ ಭೇಟಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸಿಟಿ ದೇವೇಗೌಡರು ಮಾತ್ರ ನಮ್ಮ ಜೊತೆ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತಿದು, ನಾವೇನು ಆಪರೇಷನ್ ಜೆಡಿಎಸ್ ಮಾಡ್ತಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಅವರ ಮಾತು. ಯಾರನ್ನ ಪಕ್ಷಕ್ಕೆ ಪಕ್ಷದ ತತ್ವ ಸಿದ್ಧಾಂತ ನಂಬ್ಕೊಂಡು ಬರ್ತಾರೋ ಅವ್ರಿಗೆ ವೆಲ್ಕಮ್ ಅಂದ್ರು ಸಿದ್ದರಾಮಯ್ಯ ಅವರು. ಸಿಟಿ ದೇವೇಗೌಡರು ಮಾತ್ರ ಟಚ್ಚಲಿದ್ದಾರೆ ಅನ್ನೋದನ್ನ ಮತ್ತೆ ಮರುಸ್ಪಷ್ಟನೆ ಮಾಡಿ ಇವ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಫೋಟೋ ನೋಡ್ತಾ ಇದ್ದೀರಾ, ಕೋಲಾರ ಭಾಗದ ಕೆ ಶ್ರೀನಿವಾಸ್ ಗೌಡ. ಇದೀಗ ಕೊಚ್ಚೆ ನೀರು ಅಂತೆಲ್ಲ ಏನೇನೋ ಇತ್ತಪ್ಪ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆಲ್ಲ ಟಾಂಗ್ ಕೊಟ್ಟಿದ್ರು. ಸಂಜಯ್ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸಂಜಯ್. ಸಂಜಯ್ ನನ್ನ ಧ್ವನಿ ಕೇಳಿಸಿದ್ಯಾ? ಓಕೆ. ಇತ್ತೀಚೆಗೆ ಶ್ರೀನಿವಾಸ್ ಗೌಡರು ಅವರ ಪಕ್ಷದ ವರಿಷ್ಠರ ವಿರುದ್ಧನೇ ಒಂದಷ್ಟು ರಾಂಗ್ ಆಗಿ ಹೇಳಿಕೆಗಳನ್ನು ಕೊಟ್ಟಿದ್ರು, ಟಾಂಗ್ ಕೊಡ್ತಿದ್ರು. ಯಾಕೋ ಅವ್ರ ನಡೆ ನೋಡಿದ್ರೆ ಕಾಂಗ್ರೆಸ್ ಬರ್ತಾರೆ ಅಂತ ಅನಿಸ್ತಾ ಇದೆಯಾ? ಮತ್ತೆ ಈ ಭೇಟಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗಿನ ಭೇಟಿ ಅದೇ ಅನ್ಕೋಬೇಕಾ? ಖಂಡಿತವಾಗಿ ಹರೀಶ್, ಏನಂತ ಅಂದ್ರೆ ಇತ್ತೀಚೆಗೆ ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡಿರ್ತಕ್ಕಂತಹ ಶ್ರೀನಿವಾಸ್ ಗೌಡ ಅವರು ಇಂದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಸಹಜವಾಗಿ ಅವರು ಏನ್ ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡ ನಂತರ ಬಹಿರಂಗವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ನೋಡಿದ್ರೆ, ಎಲ್ಲ ಮುಂದಿನ ದಿನಗಳಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಅಷ್ಟರಲ್ಲೇ ಅವರು ಕಾಂಗ್ರೆಸ್ ಸೇರ್ತಕ್ಕಂಥ ಬಹುತೇಕ ಫಿಕ್ಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೇರೆ ಪಕ್ಷದ ಅಲ್ಲಿ ಬೇರೆ ಪಕ್ಷದ ಒಬ್ಬ ಕೆಪಿಸಿ ಅಧ್ಯಕ್ಷನ ಬಂದು ಭೇಟಿ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಸಹ ಸ್ವಪಕ್ಷೀಯರ ನಾಯಕರನ್ನೇ ಬೈತಾರೆ. ಅಂತಂದ್ರೆ ತೀವ್ರವಾಗಿ ಕುಮಾರಸ್ವಾಮಿ ಹೇಳಬಿಡೋಣ, ಕೊಚ್ಚೆ ನೀರು ಕುಡಿದಿದ್ದೇನೆ ಅಂದಿದ್ರು ಅವರು, ಈಗ ಬೇರೆ ಅಮೃತ ಕುಡಿಯಕ್ ಹೋಗ್ತಿದ್ದಾರಾ ಅವ್ರ ಪ್ರಕಾರ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗಿ ಅವರು ಕಾಂಗ್ರೆಸ್ ಅವರು ಸಾಧ್ಯತೆ ಏನಿಲ್ಲ. ಬಹುತೇಕ ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಇಂದನೇ ಸ್ಪರ್ಧೆ ಮಾಡ್ತಾರೆ. ಇದು ಸದ್ಯಕ್ಕೆ ಇವತ್ತು ಅದೇ ವಿಚಾರವಾಗಿ ಭೇಟಿಗೆ ಆದ್ರೆ ಸದ್ಯಕ್ಕೆ ಬಹಿರಂಗ ಪಡಿಸಿಲ್ಲ ಅಷ್ಟೇ ಹರೀಶ್. ಓಕೆ, ಸೊ ಹಾಗಾಗಿ ಮಾತುಕತೆ ಚಾಲ್ತಿಯಲ್ಲಿದೆ. ಸಿದ್ದರಾಮಯ್ಯ ಅವರ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರೋ ವಿಚಾರ ನನಗ್ ಗೊತ್ತಿಲ್ಲ. ಆದ್ರೆ ಜಿ ಟಿ ದೇವೇಗೌಡರು ಭೇಟಿ ಮಾಡಿದ್ರೆ ಹಂಗೆ ಬೇರೆ ಬೇರೆ ಶಾಸಕರು ಬರೋರು ಪಕ್ಷಕ್ಕೆ ಆ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಸಹ ಪ್ರತಿಕ್ರಿಯೆ ನೀಡತಕ್ಕಂಥದ್ದು, ಬರೋರು ಕಾಂಗ್ರೆಸ್ಗೆ ಬರಬಹುದು. ಆದ್ರೆ ಇಂದು ಕೆಪಿಸಿಸಿ ಅಧ್ಯಕ್ಷರನ್ನ ಶ್ರೀನಿವಾಸ್ ಗೌಡರು ಭೇಟಿ ಮಾಡಿರೋ ವಿಚಾರವಷ್ಟೇ ಗೊತ್ತಿಲ್ಲ. ನಾವ್ ಯಾರನ್ನು ಬಲವಂತ ಮಾಡ್ತಿಲ್ಲ. ಬೇರೆ ಪಕ್ಷದ ಶಾಸಕರೇನು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬರೋದಾದ್ರೆ ಬರ್ಲಿ ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಶ್ರೀನಿವಾಸ್ ಗೌಡರು ಸಹ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿರಬಹುದು. ಆದ್ರೆ ಇಂದು ಕೆಪಿಸಿಸಿ ಅಧ್ಯಕ್ಷರನ್ನು ಮಾತಾಡಿರೋ ವಿಚಾರವಾಗಿ ನನಗೆ ಗೊತ್ತಿಲ್ಲ ಅಂತ ಮಾತ್ರ ವಿಪಕ್ಷ ನಾಯಕರು ಹೇಳಿರ್ತಕ್ಕಂಥದ್ದು. ಈ ಕೇವಲ ಏನು 2023 ಎಲೆಕ್ಷನ್ಗೆ ಈಗಾಗಲೇ ಎಲ್ಲ ಪಕ್ಷದ ನಾಯಕರು ತಯಾರಿ ಆಗ್ತಿದ್ರೆ ಬೇರೆ ಬೇರೆ ಪಕ್ಷದ ಶಾಸಕರು ಬೇರೆ ಬೇರೆ ಕಡೆ ಹೋಗ್ತಕ್ಕಂಥ ಸಹಜವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ. ಈಗಾಗಲೇ ಜಿ ಟಿ ದೇವೇಗೌಡರು ಸಹ ಜೆಡಿಎಸ್ ಅನ್ನ ತೊರೆಯೋದಾಗಿ ಹೇಳಿದ್ದಾರೆ. ಇನ್ನು ಇನ್ನೊಂದಷ್ಟು ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಸೇರುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ಈಗ ಜಿ ಟಿ ದೇವೇಗೌಡರು ನಂತರ ಬಹಿರಂಗವಾಗಿ ಏನು ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡಿರೋದ್ರಲ್ಲಿ ಕೋಲಾರದ ಶ್ರೀನಿವಾಸ್ ಗೌಡರು ಹರೀಶ್. ಟ್ರೂ, ಥ್ಯಾಂಕ್ ಯು ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಕಾಂಗ್ರೆಸ್ ಸೇರುತ್ತಾರೆ ಅಂತ ಈಗ ಕೇಳಿಬರ್ತಿರುವಂತಹ ಸುದ್ದಿ. ಜೆಡಿಎಸ್ನ ಶಾಸಕ ಕೋಲಾರ ಭಾಗದವರು ಕೆ ಶ್ರೀನಿವಾಸ್ ಗೌಡ ಅವರೀಗ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ನಾನಾಗಲೇ ನೆನಪಿಸಿದ್ದಾಗೆ ಜೆಡಿಎಸ್ನ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾತಿನ ಚಕಮಕಿ ಒಂದು ವಾರದಿಂದ ನಡೆದಿತ್ತು. ಭರ್ಜರಿಯಾಗಿ ಬಹಿರಂಗವಾಗಿ ಹೇಳಿಕೆಗಳು ನಡೆದಿತ್ತು. ಅವರು ಮಾತಾಡಿದರು, ಇವರು ಮಾತಾಡಿದರು. ಈಗ ಅದರ ಮುಂದಿನ ಭಾಗ ಇವರಿಬ್ಬರ ಭೇಟಿಯ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ಕಾದು ನೋಡೋಣ. ಜಿ ಟಿ ದೇವೇಗೌಡ ಮಾತಾಡಿರೋದು ನಿಜ, ಬೇರೆಯವ್ರು ಮಾತಾಡಿರೋದು ಗೊತ್ತಿಲ್ಲ. ಇಲ್ಲ, ನಾವು ಆಪರೇಷನ್ ಏನು ಮಾಡಕ್ ಹೋಗಲ್ಲ. ಯಾರು ನಮ್ಮ ಪಕ್ಷದ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ
ಪಕ್ಷಕ್ಕೆ ಯಾರು ಲಾಯಲ್ ಆಗಿರ್ತೀವಿ ಅಂತಾರೆ ಅಂತವರು ಮಾತ್ರ ನಾವು ಪಕ್ಷದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ನೆಸ್ ಮುಂದುವರಿತೆ ಎಲ್ಲೋ ಹೋಗ್ಬೇಕಾಯ್ತಾ ಇರಿ ಚಿಕ್ಕ ಬ್ರೇಕ್ ಆದ್ಮೇಲೆ